ರವಿ ಬೆಳಗೆರೆ ಕನ್ನಡ ಪತ್ರಿಕೋದ್ಯಮದಲ್ಲಿ ಅಪಾರ ಮನ್ನಣೆ ಪಡೆದ ಸಾಧಕ, ಒಂದ್ ರೀತಿಯಲ್ಲಿ ಪತ್ರಿಕಾ ಕ್ಷೇತ್ರದ ಶೋಮ್ಯಾನ್. ಕನ್ನಡ ಪತ್ರಕರ್ತ ಹಾಗೂ ಪತ್ರಿಕೋದ್ಯಮಿಯಾಗಿ ಹಲವಾರು ಸವಾಲುಗಳನ್ನು ಎದುರಿಸಿ ಧೈರ್ಯದಿಂದ ಅದನ್ನೆಲ್ಲ ಜಯಿಸಿ ಬಹು ಎತ್ತರಕ್ಕೆ ಬೆಳೆದವರು. ಹಾಯ್ ಬೆಂಗಳೂರು ವಾರಪತ್ರಿಕೆ ಹಾಗೂ ಓಮನಸೆ ಪಾಕ್ಷಿಕ ಪತ್ರಿಕೆಯ ಸಂಪಾದಕರಾಗಿ ಪತ್ರಿಕೋದ್ಯಮಕ್ಕೆ ಹೊಸ ಭಾಷ್ಯ ಬರೆದವರು. ರವಿ ಬೆಳಗೆರೆ ಸಾಹಿತಿ, ಚಿತ್ರಕಥೆ ಬರಹಗಾರ. ಇಟಿವಿ ಕನ್ನಡ ವಾಹಿನಿಯ ಜನಪ್ರಿಯ ಕ್ರೈಮ್ ಡೈರಿ ಕಾರ್ಯಕ್ರಮದ ನಿರೂಪಕ ಹಾಗೂ ಜನಶ್ರೀ ವಾಹಿನಿಯ ಮುಖ್ಯಸ್ಥರಾಗಿ ಸೈ ಎನಿಸಿಕೊಂಡವರು. ಕನ್ನಡದಲ್ಲಿ ಹಲವಾರು ಪುಸ್ತಕಗಳನ್ನು ಬರೆದಿರುವ ಮತ್ತು ಭಾಷಾಂತರಿಸಿರುವ ರವಿ ಬೆಳಗೆರೆ ಭಾವನಾ ಪ್ರಕಾಶನ, ಭಾವನಾ ಆಡಿಯೋ ರೀಚ್ ಮತ್ತು ಪ್ರಾರ್ಥನಾ ಶಾಲೆಯ ಸಂಸ್ಥಾಪಕ. ರವಿ ಬೆಳಗೆರೆ ಹಾಯ್ ಬೆಂಗಳೂರು ಪತ್ರಿಕೆ ಪ್ರಾರಂಭಿಸುವ ಮುನ್ನ ಕರ್ಮವೀರ, ಸಂಯುಕ್ತ ಕರ್ನಾಟಕ ಮತ್ತು ಕಸ್ತೂರಿ ಮಾಸ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ರು. 1958 ಮಾರ್ಚ್ 15 ಬಳ್ಳಾರಿಯಲ್ಲಿ ರವಿ ಬೆಳಗೆರೆ ಹುಟ್ಟಿದ್ದು. ಶಾಲಾ ಶಿಕ್ಷಣ ಬಳ್ಳಾರಿಯಲ್ಲೇ ಮುಗಿಸಿದ್ರು. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರದಲ್ಲಿ ಎಂಎ ಪದವಿ ಪಡೆದ್ರು. ಉಪನ್ಯಾಸಕರಾಗಿ ವೃತ್ತಿ ಮಾಡಿದ್ರು. 1995 ಜನಪ್ರಿಯ ಹಾಯ್ ಬೆಂಗಳೂರು ಟ್ಯಾಬ್ಲಾಯ್ಡ್ ಆರಂಭಿಸಿದ್ರು. ಇದರ ಹಿಂದೆಯೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಕನ್ನಡದ ಜನಪ್ರಿಯ ಪತ್ರಿಕೆಯೊಂದಕ್ಕೆ ವರದಿಗಾರನ ಹುದ್ದೆಗೆ ಸಂದರ್ಶಕ್ಕೆ ತೆರಳಿದಂತ ರವಿ ಬೆಳಗೆರೆಗೆ ಆ ಸಂಸ್ಥೆಯಲ್ಲಿ ಕೆಲಸ ಸಿಗಲಿಲ್ಲ. ಇದರಿಂದ ಬೇಸರಗೊಂಡ ರವಿ ಕಬ್ಬನ್ ಪಾರ್ಕ್ನಲ್ಲಿರುವ ಪ್ರೆಸ್ ಕ್ಲಬ್ನಲ್ಲಿ ಗೆಳೆಯರ ಜತೆ ಸೇರಿ ಗುಂಡು ಹಾಕುತ್ತಿರುವಾಗ ನಾವೇ ಯಾಕೆ ಒಂದು ಪತ್ರಿಕೆ ಶುರು ಮಾಡಬಾರದು ಎಂಬ ಐಡಿಯಾ ಹೊಳೆದು ಕಡೆಗೆ ಅದು ಕಾರ್ಯಗತವಾಗಿ ನಂತರ ಯಶಸ್ವಿಯಾಗಿದ್ದು ಈಗ ಇತಿಹಾಸ. ಹಾಯ್ ಬೆಂಗಳೂರು ಕನ್ನಡದ ಕಪ್ಪು ಸುಂದರಿ ಅಂತಾನೆ ಪ್ರಚಲಿತದಲ್ಲಿದ್ದಂತ ಕನ್ನಡ ವಾರಪತ್ರಿಕೆ. 1995 ಬೆಂಗಳೂರಿನ ಪದ್ಮನಾಭ ನಗರದಲ್ಲಿನ ಕಚೇರಿಯಲ್ಲಿ ರವಿ ಬೆಳಗೆರೆ ಸಾರಥ್ಯದಲ್ಲಿ ಪ್ರಾರಂಭ ಆಗುತ್ತೆ. ಇದಕ್ಕೆ ಆರ್ಟಿ ವಿಠಲಮೂರ್ತಿ, ರಾ ಸೋಮನಾಥ ಜೋಗಿ ಮತ್ತು ಈ ಹೆಚ್ಚು ಸಂಗಮದೇವ ಇವರ ಸಾಥ್ ಕೂಡ ಸಿಗುತ್ತೆ. ಪಾತಕ ಲೋಕದ ಸುದ್ದಿಯೇ ಪ್ರಮುಖವಾಗಿದ್ದ ಅಂಕಣ ಪಾಪಿಗಳ ಲೋಕದಲ್ಲಿ 5 ವರ್ಷದವರೆಗೂ ಹೆಚ್ಚು ಪ್ರಕಟವಾಯಿತು. ಆ ಮೂಲಕ ಪತ್ರಿಕಾ ಲೋಕದಲ್ಲೇ ಸಂಚಲನ ಮೂಡಿಸಿತು. ರಾಜಕಾರಣಿ, ಸಿನಿಮಾ ತಾರೆಯರ ಹಗರಣಗಳು, ವ್ಯವಹಾರಗಳ ಜತೆಗೆ ರಾಜಕೀಯ ಹಿನ್ನೆಲೆಗಳು, ಕೊಲೆ, ಅಪರಾಧ ಹೀಗೆ ಮುಂತಾದ ವಿಷಯಗಳನ್ನು ಸಮಾಜದ ಕಣ್ಣಿಗೆ ಅತಿ ಸೂಕ್ಷ್ಮವಾಗಿ ಪರಿಚಯಿಸಿದ ಹೆಗ್ಗಳಿಕೆ ಹಾಯ್ ಬೆಂಗಳೂರು ಪತ್ರಿಕೆಯದ್ದು. ಇದನ್ನು ಹೊರತುಪಡಿಸಿ ಕ್ರೀಡೆ, ವಿಜ್ಞಾನ, ಮನೋವಿಜ್ಞಾನ ಮತ್ತು ಸಿನಿಮಾ ಕ್ಷೇತ್ರಗಳ ಆಸಕ್ತಿಕರ ಸುದ್ದಿಗಳನ್ನು ಹಾಯ್ ಬೆಂಗಳೂರು ಒಳಗೊಂಡಿತ್ತು. ಈ ಎಲ್ಲಾ ಸಂಗತಿಗಳನ್ನು ರವಿ ಬೆಳಗೆರೆ ತಮ್ಮದೇ ವಿಭಿನ್ನ ಶೈಲಿಯ ಬರವಣಿಗೆಯ ಮೂಲಕ ಓದುಗರಿಗೆ ನೀಡುವ ಮೂಲಕ ಛಾಪು ಮೂಡಿಸಿದ್ರು. ಯಾವುದೇ ಜಾಹೀರಾತುಗಳಿಲ್ಲದೆ ಪ್ರಕಟಗೊಂಡ ಪತ್ರಿಕೆ ಎಂಬ ಹೆಗ್ಗಳಿಕೆ ಹಾಯ್ ಬೆಂಗಳೂರು ಪತ್ರಿಕೆಯದ್ದು.